ಸ್ನೇಹಿತರೆ, ಈಗ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಮಾಘ ಮಾಸದಲ್ಲಿ ಆಚರಿಸುವಂಥ ಏಕಾದಶಿಯನ್ನು ನಾವು ಜಯ ಏಕಾದಶಿ ಅಂತ ಹೇಳ್ತೀವಿ. ಅದು ಈ ಸಲ ಬಹಳನೇ ವಿಶೇಷ ಯೋಗದಲ್ಲಿ ಬಂದದ ಎಲ್ಲ ವಿವರವನ್ನು ತಿಳಿಸ್ಕೊಡ್ತೀನಿ. ಜಯ ಏಕಾದಶಿ ಆಚರಣೆ ಬಂದಿರುವುದು ಬುಧವಾರ, ಮೃಗಶಿರ ನಕ್ಷತ್ರ, ಐಂದ್ರ ಯೋಗ ಮತ್ತು ಭದ್ರಾಕರಣದಲ್ಲಿ ಆಚರಣೆಯನ್ನು ಮಾಡ್ಲಿಗತ್ತೇವೆ. ವಿಶೇಷವಾಗಿ ಎರಡು ವಿಶೇಷತೆಗಳಿವೆ. ಅದೇನು ಅಂದರೆ, ಬುಧವಾರ ದಿನ ಏಕಾದಶಿ, ಬುಧಗ್ರಹದ ಆರಾಧ್ಯ ದೈವ ಅಂತ ಹೇಳ್ತೇವೆ ವಿಷ್ಣು ದೇವರು. ಆ ದಿನ ಐಂದ್ರ ಯೋಗ ಮತ್ತು ಜಯ ಏಕಾದಶಿ ಒಟ್ಟಿಗೆ ಬಂದಿರೋದ್ರಿಂದ ವಿಶೇಷ ಯೋಗವನ್ನು ತಂದುಕೊಡ್ತದೆ. ಎಲ್ಲ ಏಕಾದಶಿಗೂ ಒಂದು ವಿಶೇಷವಾದ ಫಲ ಇರೋ ಹಾಗೆ ಈ ಜಯ ಏಕಾದಶಿಗೂ ಕೂಡ ಒಂದು ವಿಶೇಷವಾದ ಫಲ ಅದ. ಜಯ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ, ಯಥಾಶಕ್ತಿ ಉಪವಾಸ, ಉಪವಾಸವನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ, ನಮ್ಮ ಪೂರ್ವಜರಲ್ಲಿ ಯಾರಿಗಾದರೂ ಪಿಶಾಚಿ ಯೋನಿ ಬಂದಿದ್ದರೆ, ಪಿಶಾ ಅಂದರೆ ಜನ್ಮದಲ್ಲಿ ಹುಟ್ಟಿದ್ರೆ, ಅಕಸ್ಮಾತ್ತಾಗಿ ಅವರಿಗೆ ಆ ಕೆಟ್ಟ ಸ್ಥಿತಿ ಬಂದಿದ್ದರೆ ಅವರು ಮುಕ್ತಿಯನ್ನು ಹೊಂತಾರೆ ಅಂಥೇಳಿ ಶ್ರೀಕೃಷ್ಣದೇವರು ಯುಧಿಷ್ಠರನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪದ್ಮಪುರಾಣದಲ್ಲಿ ಉಲ್ಲೇಖ ಇರೋ ಹಾಗೆ ಮಾಘ ಮಾಸದ ಶುಕ್ಲ ಪಕ್ಷ ಜಯ ಏಕಾದಶಿಯು ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತದಂತ. ಅದಕ್ಕಾಗಿ ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಪೂರ್ವಕಾಲದಲ್ಲಿ ಸ್ವರ್ಗಾಧಿಪತಿಯಾದ ಇಂದ್ರ ಅಮರಾವತಿಯಲ್ಲಿ ನೃತ್ಯವನ್ನು ಆಯೋಜನೆಯನ್ನು ಮಾಡಿರ್ತಾರೆ. ಎಲ್ಲರೂ ಮೈಮರೆತು ನೃತ್ಯ ಮಾಡುತ್ತಿರುವಾಗ ಪುಷ್ಪವತಿ ಮತ್ತು ಮಾಲ್ಯವಾನ ಎಂಬ ದಂಪತಿಗಳು ತಪ್ಪು ಹೆಜ್ಜೆಗಳನ್ನು ಹಾಕ್ತಿರ್ತಾರೆ. ಇದರಿಂದ ಕೋಪಗೊಂಡಂಥ ಇಂದ್ರ ಅವರಿಬ್ಬರಿಗೂ ಪಿಶಾಚಿ ದಂಪತಿಗಳಾಗಲಿ ಅಂಥೇಳಿ ಶಪಿಸ್ಬಿಡ್ತಾರಂತ. ಅವರು ಪಿಶಾಚಿ ದಂಪತಿಗಳಾಗಿ ಬಹಳನೇ ಭೂಮಿ ಮೇಲೆ ಕಷ್ಟವನ್ನು ಪಡ್ತಾ ನರಳ್ತಾ ಇರುವಂಥ ಸಂದರ್ಭದೊಳಗೆ ನಾರದರು ಒಂದ್ಸಲ ಆ ಮಾರ್ಗದಲ್ಲಿ ಹಾದು ಹೋಗ್ತಿರ್ತಾರಂತ. ಅವರ ನರಳಾಟವನ್ನು ನೋಡಿದಂಥ ನಾರದರು ಕನಿಕರಗೊಂಡು ಅವರಿಗೆ ಜಯ ಏಕಾದಶಿ ಅನ್ನ ಉಪದೇಶ ಮಾಡ್ತಾರೆ. ಅವರ ಉಪದೇಶದಂತೆ ನಿರಾಹಾರದಿಂದ ಆ ಏಕಾದಶಿ ಉಪವಾಸವನ್ನು ಮಾಡಿ ಅವರು ಮತ್ತೆ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ. ಅದಕ್ಕಾಗಿ ಈ ಏಕಾದಶಿಯ ಒಂದು ವಿಶೇಷವಾದ ಮಹತ್ವ ಏನು ಅಂತಂದರೆ, ಈ ಏಕಾದಶಿಯನ್ನು ನಾವು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಯಥಾಶಕ್ತಿ ಉಪವಾಸ ಮೊದಲೇ ಹೇಳ್ತೇನೆ. ಯಾಕಂದರೆ ಎಲ್ಲರಿಗೂ ಉಪವಾಸ ನಿರಾಹಾರ ಮಾಡಲಿಕ್ಕಾಗುವುದಿಲ್ಲ. ಕೆಲವೊಬ್ಬರಿಗೆ ಅತಿಯಾಗಿ ಉಪವಾಸ ಮಾಡಿದರೆ ಆರೋಗ್ಯ ತೊಂದರೆ ಆಗ್ತದೆ. ಅದಕ್ಕಾಗಿ ಯಥಾಶಕ್ತಿ ಉಪವಾಸವನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ದಿನ ಪೂಜೆಯನ್ನು ಹೇಳ್ಕೊಡ್ತೀನಿ, ಸಂಕಲ್ಪ ಹೇಳ್ಕೊಡ್ತೀನಿ. ಆ ಪೂಜೆ ಸಂಕಲ್ಪದಿಂದ ಭಗವಂತನ ಪೂಜೆಯನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಯಾರಿಗಾದರೂ ಈ ಒಂದು ಪಿಶಾಚಿ ಜನ್ಮ ಬಂದಿದ್ದರೆ ಮೋಕ್ಷಗೊಳಿಸುವಂತೆ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಮೋಕ್ಷ ದೊರೀತದಂತ. ಯಾವಾಗ ನಮ್ಮ ಪಿತೃಗಳು ನರಳಾಡೋದನ್ನು ತಪ್ಪಿಸ್ತಾರೋ, ಯಾವಾಗ ನಮ್ಮ ಪಿತೃಗಳಿಗೆ ಮೋಕ್ಷ ದೊರೀತದೋ ಆಗ ನಮ್ಮ ಮನೆತನ ಕೂಡ ಉದ್ಧಾರ ಆಗ್ತದೆ ಅಂಥೇಳಿ. ಅದಕ್ಕಾಗಿ ನಾವು ಮಾಡುವ ಪ್ರತಿಯೊಂದು ಕರ್ಮವು ಭೂಮಿ ಮೇಲೆ ಅದು ಒಳ್ಳೆಯ ಫಲವನ್ನು ತಂದುಕೊಡ್ತದೆ. ಸಾಕ್ಷಾತ್ ಕೃಷ್ಣದೇವರು ಯುಧಿಷ್ಠರಿಗೆ ಈ ಕಥೆಯನ್ನು ಹೇಳಿ ಜಯ ಏಕಾದಶಿ ಆಚರಣೆಯನ್ನು ಮಾಡಿಸ್ತಾರಂತ. ಅದಕ್ಕಾಗಿ ಭೂಮಿ ಮೇಲೆ ಯಾರು ಈ ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾರೋ ಕಲಿಕಾಲದ ದೋಷ ಕೂಡ ಅವರನ್ನು ತಟ್ಟುವುದಿಲ್ಲ ಅಂತ ಹೇಳಿ. ಸಾಕ್ಷಾತ್ ಗಂಗೆ ಕೂಡ ಮಾಧವನನ್ನು ಇದೇ ಪ್ರಶ್ನೆಯನ್ನು ಕೇಳ್ತಾಳಂತ. ಒಮ್ಮೆ ಗಂಗೆ ಮಾಧವನಲ್ಲಿ ಬ್ರಹ್ಮ ಹತ್ಯಾದಿ ಕೋಟ್ಯಾಂತರ ಪಾಪರಾಶಿಗಳಿಂದ ಯುಕ್ತ ಮನುಷ್ಯರು ನನ್ನ ಜಲದಲ್ಲಿ ಸ್ನಾನ ಮಾಡ್ತಾರೆ, ಅವರ ಪಾಪ ದೋಷಗಳಿಂದ ನನ್ನ ಶರೀರ ಕಲುಷಿತವಾಗಿದೆ, ಹೇ ಮಾಧವ ಈ ಪಾಪವನ್ನು ನಾನು ಹೇಗೆ ಹೋಗ್ಲಾಡಿಸ್ಕೊಳ್ಳಿ ಅಂತ ಪ್ರಶ್ನೆಯನ್ನು ಕೇಳಲಾಗಿ ಆಗ ಮಾಧವನು ಹೇಳ್ತಾನಂತೆ, ಗಂಗೆ ಧರ್ಮಾರ್ಥ ಕಾಮ ಮೋಕ್ಷವನ್ನು ದಯಪಾಲಿಸುವಂಥ ಯಜ್ಞ ವ್ರತ ದಾನ ಜಪ ಹೋಮಾದಿಗಳಿಗಿಂತಲೂ ಹೆಚ್ಚಿನ ಶಕ್ತಿಯುಳ್ಳ ಏಕಾದಶಿ ವ್ರತ ಆಚರಣೆಯನ್ನು ಮಾಡು, ನಿನ್ನ ಎಲ್ಲ ದೋಷ ಪರಿಹಾರ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಈ ಒಂದು ಕಲಿಕಾಲದಲ್ಲಿ ಅಥವಾ ಈ ಒಂದು ಭೂಮಿಯ ಮೇಲೆ ಏಕಾದಶಿ ವ್ರತಕ್ಕೆ ಅಷ್ಟೊಂದು ಮಹತ್ವವಾಗಿದೆ ಅಂಥೇಳಿ. ಪ್ರತಿಯೊಬ್ಬರೂ ಈ ಏಕಾದಶಿ ಆಚರಣೆಯನ್ನು ಯಥಾಶಕ್ತಿ ಉಪವಾಸ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿರಿ, ನಿಮ್ಮ ಎಷ್ಟೋ ಕಷ್ಟಗಳು, ನಿಮ್ಮ ಎಷ್ಟೋ ಪಾಪಗಳು ದೂರ ಆಗ್ತದೆ ಅಂಥೇಳಿ. ಏಕಾದಶಿ ವ್ರತ ಆಚರಣೆ ಯಥಾಶಕ್ತಿ ಮೂರು ದಿವಸದ್ದು. ದಶಮಿ ದಿವಸ ಏಕಭುಕ್ತ ಅಂದರೆ ಒಂದೇ ಊಟ ಮಾಡಬೇಕು, ರಾತ್ರಿ ಏನಾದರೂ ತಿಂಡಿ ತಿನ್ನಬೇಕು.
ಮಾರನೇ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಇರಬೇಕು. ಯಥಾಶಕ್ತಿ ಉಪವಾಸ ಮಾಡಿ ಆ ದಿನ ಭಗವಂತನನ್ನು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. 10 ಶಂಖ 10 ಚಕ್ರವನ್ನು ಹಾಕಿ ಮಧ್ಯದಲ್ಲಿ ಪದ್ಮವನ್ನು ಹಾಕಿ 10 ಶಂಖ 10 ಚಕ್ರಗಳಿಂದ 10 ನಾಮಸ್ಮರಣೆ, ಭಗವಂತನ ದಶಾವತಾರ ನಾಮಸ್ಮರಣೆಯನ್ನು ನಾವು ಮನದಲ್ಲಿ ಮಾಡ್ತಾ 10 ಶಂಖ ಚಕ್ರ ಹಾಕಬೇಕು. 10 ಶಂಖ ಚಕ್ರವನ್ನು ಹಾಕಿದಲ್ಲಿ ಮಧ್ಯದಲ್ಲಿ ನಾವು ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡ್ತಾ ಒಂದು ಪದ್ಮವನ್ನು ಹಾಕಬೇಕು. ಈ ರೀತಿಯಾಗಿ ಭಗವಂತನಿಗೆ ರಂಗವಲ್ಲಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಯಾವುದೇ ವಿಷ್ಣುವಿನ ದಶಾವತಾರದ ಯಾವುದೇ ಫೋಟೋ ಇದ್ದರೂ ಸಹ ಫೋಟೋ ಇಟ್ಟು ಪೂಜೆಯನ್ನು ಮಾಡಬೇಕು. ಈ ಒಂದು ಸಣ್ಣ ಸಂಕಲ್ಪದ ಸಂಕಲ್ಪ ಹೇಳ್ಕೊಡ್ತೇನೆ. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ನಾನು ಸಂಕಲ್ಪ ಹೇಳ್ತೇನೆ, ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು. ಶುಭ ಶೋಭನೆ ಮುಹೂರ್ತೆ ವಿಷ್ಣುರಾಜ್ಞಿಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ಆದ್ಯ ಪ್ರಾರ್ಥೆ ಶ್ವೇತವರಾಹ ಕಲ್ಪೈ ವೈವಸ್ವತವನ್ವಂತರೆ ಅಷ್ಟಾವಿಂಶತಿ ತಮೇ ಕಲಿಯುಗೇ ಪ್ರಥಮ ಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾ ದಕ್ಷಿಣ ತೀರೇ ಚತುಶ್ಚತ್ವಾರಿಂಶದಧಿಕೇ ಏಕೋನವಿಂಶತಿ ಶತತಮೇ ಶಾಲಿವಾನಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಶ್ರೀ ಶುಭಕೃನ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರೋತೋ ಮಾಘಮಾಸೆ ಶುಕ್ಲಪಕ್ಷೇ ಏಕಾದಶಾತಿಥೌ ಬುಧವಾಸರೆ ಮೃಗಶಾ ನಕ್ಷತ್ರೇ ಐಂದ್ರಯೋಗೇ ಭದ್ರಾಕರ್ಣೆ ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಶುಭತಿಥೌ ಸಮಸ್ತ ಅಭ್ಯುರ್ಧ್ಯಾರ್ಥಂಚ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಜಯಾ ಏಕಾದಶಿ ನಿಮಿತ್ಯ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿ ನಂತರ ಕೈ ಮುಗಿದು ಗಣಪತಿಯನ್ನು ನಮಸ್ಕಾರ ಮಾಡಿ ನಿಮ್ಮ ಕುಲದೇವರ ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು. 20+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಧೂಪ ದೀಪ ಮಾಡಬೇಕು. ನೀವು ಏನೂ ನಿಶ್ಚಕ್ರ ಏಕಾದಶಿ ಮಾಡೋದಿದ್ದರೆ ಏನೂ ನೈವೇದ್ಯ ಇರೋದಿಲ್ಲ. ಅಕಸ್ಮಾತ್ ನೀವು ಏನಾದರೂ ಹಾಲು ಹಣ್ಣು ತೊಗೊಂಡು ಮಾಡ್ತಿದ್ರೆ ಏಕಾದಶಿಗೆ ನೀವು ನೈವೇದ್ಯವನ್ನು ಮಾಡಬಹುದು. ಸಕ್ಕರೆ ನೈವೇದ್ಯ, ಹಣ್ಣು ನೈವೇದ್ಯ ಅಷ್ಟೇ ನೈವೇದ್ಯ ಇರ್ತದೆ. ಮಾರನೇ ದಿವಸ ಬಾರಣಿ ಅಂತ ದ್ವಾದಶಿ ದಿವಸ ಮಾಡ್ತೀವಿ. ಬೇಗನೆ ಬೆಳಗ್ಗೆ ಎದ್ದು ಅಡುಗೆ ನೈವೇದ್ಯ ಆರತಿ ಎಲ್ಲವನ್ನು ಮಾಡಿ ಪೂಜೆ ಅಂದರೆ ಏಕಾದಶಿ ವ್ರತ ಸಮಾಪ್ತಿ ಆಗ್ತದೆ. ದ್ವಾದಶಿ ಕೂಡ ರಾತ್ರಿ ಊಟವನ್ನು ಮಾಡಬಾರ್ದು, ಏನಾದರೂ ತಿಂಡಿ ತಿನ್ಬೋದು. ದ್ವಾದಶಿ 3 ದಿವಸ ವ್ರತ ಅಂತ ಹೇಳಿದೆ. ದಶಮಿ ದಿವಸ ಒಂದೇ ಭುಕ್ತ ಒಂದೇ ಊಟ, ಅಂದರೆ ರಾತ್ರಿ ತಿಂಡಿ ತಿನ್ಬೋದು. ಏಕಾದಶಿ ಪೂರ್ಣ ಉಪವಾಸ, ಮಾರನೇ ದಿವಸ ಒಂದೇ ಊಟ ಇರ್ತದೆ, ರಾತ್ರಿ ಊಟ ಇರುವುದಿಲ್ಲ, ಅಂದರೆ ದ್ವಾದಶಿ ದಿವಸ. ಈ ರೀತಿಯಾಗಿ ನೀವು ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಆ ದಿನ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಮತ್ತು ಏಕಾದಶಿ ರಂಗೋಲಿಯನ್ನು ಸಹ ಹೇಳ್ಕೊಡ್ತೀನಿ ಅಂತ. ನಮಸ್ಕಾರ.